ಚೆನ್ನಾಗಿದ್ದೀರಂತೇಳಿ ಭಾವಿಸ್ತೀನಿ. ಸೊ ಎಂತಾದರೂ ಹೊರಸಂಚಾರ ಹೋಗಿದ್ದೀರಾ? ಯಾವುದಾದ್ರೂ ತೋಟ, ದೇವಸ್ಥಾನ, ಹೊರಸಂಚಾರ ಹೋಗಿದ್ದೀರಾ? ಎಸ್. ಅಲ್ಲಿ ಹೋದಾಗ ಏನೇನೆಲ್ಲ ನೋಡ್ತೀರಾ? ತೋಟಕ್ಕೆ ಹೋದಾಗ ಏನೇನು ನೋಡ್ತೀರಾ? ಅಲ್ಲಿರುವಂತಹ ಗಿಡ ಮರಗಳನ್ನು ನೋಡ್ತೀರಾ ಅಲ್ವಾ? ಯಾವ ಯಾವ ಬೆಳೆಗಳಿದ್ದಾವೆ ಅಲ್ಲಿ ಅಂತಕ್ಕಂಥದ್ದನ್ನು ನೋಡ್ತೀರಾ. ಹೌದು ತಾನೇ? ಸೊ ಹಾಗೆ ಇಲ್ಲಿ ಕೂಡ ಏನಿದೆ, ಅಜ್ಜಿಯ ತೋಟದಲ್ಲಿ ಒಂದು ದಿನ ಅಂತಕ್ಕಂಥ ಒಂದು ಪಾಠವನ್ನ ಇಟ್ಟಿದ್ದಾರೆ. ಸೊ ಹಾಗಾದ್ರೆ ಆ ಪಾಠದಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ನಾವೇನ್ ಮಾಡೋಣ, ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಹಾಗಾದ್ರೆ ಪಾಠ ಯಾವುದು? ಅಜ್ಜಿಯ ತೋಟದಲ್ಲಿ ಒಂದು ದಿನ. ಅಜ್ಜಿಯ ತೋಟದಲ್ಲಿ ಒಂದು ದಿನ. ಅಜ್ಜಿಯ ತೋಟದಲ್ಲಿ ಒಂದು ದಿನ. ಹಾಗಾದ್ರೆ ತೋಟ ಅಂದಾಗ ಅಲ್ಲಿ ಏನೇನನ್ನ ನಾವು ನೋಡ್ತೇವೆ, ಏನೇನನ್ನ ಕಾಣ್ತೇವೆ? ಹಾಗಾದ್ರೆ ಈ ಮಕ್ಕಳು ಯಾರು ಹೋಗಿದ್ರು, ಯಾವ ಸ್ಕೂಲ್ ವತಿಯಿಂದ ಹೋಗಿದ್ರು ಅಂತಕ್ಕಂಥದ್ದನ್ನ ನೋಡೋಣ. ನೋಡಿ, ಮಲೆನಾಡ ತಪ್ಪಲಿನಲ್ಲಿರುವ ಒಂದು ಊರು ಕಣಬೂರು, ಅಲ್ಲೊಂದು ಹಿರಿಯ ಪ್ರಾಥಮಿಕ ಶಾಲೆ. ಆ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಮಲೆನಾಡು ಅಂದರೆ ತಪ್ಪಲಿನಿಂದ ಕೂಡಿರ್ತಕ್ಕಂತಹ, ಅಂದರೆ ಪಶ್ಚಿಮ ಘಟ್ಟ ಏನು ಬರುತ್ತಲ್ವಾ, ಸೊ ಅದನ್ನು ನಾವು ಆ ಪ್ರದೇಶವನ್ನು ಏನಂತ ಕರಿತೀವಿ, ನಾವು ಮಲೆನಾಡು ಪ್ರದೇಶ ಅಂತೇಳಿ ಕರಿತೀವಿ. ಸೊ ಆ ತಪ್ಪಲಿನಲ್ಲಿರ್ತಕ್ಕಂತಹ, ಮಲೆನಾಡಲ್ಲಿರ್ತಕ್ಕಂತಹ ಒಂದು ಊರು ಯಾವೂರದು? ಕಣಬೂರು. ಸೊ ಅಲ್ಲೊಂದು ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಆ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಏನ್ ಮಾಡ್ತಾ ಇದಾರೆ, ತಮ್ಮ ಗುರುಗಳೊಂದಿಗೆ ಹೊರ ಸಂಚಾರವನ್ನ ಮಾಡ್ತಾ ಇದಾರೆ. ಒಂದು ದಿನ ಏನ್ ಮಾಡ್ತಾ ಇದಾರೆ, ಅವರು ಹೊರ ಹೋಗಿ ಸಂಚಾರವನ್ನ ಸುತ್ತಾಡಿಕೊಂಡು ಆ ತೋಟವನ್ನು ನೋಡಿಕೊಂಡು ವೀಕ್ಷಿಸಿ ಅಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೀತಾರೆ, ಹಾಗಾದ್ರೆ ತೋಟವನ್ನ ಹೇಗೆ ಮಾಡ್ತಾರೆ ಅಂತಕ್ಕದನ್ನು ಅನ್ನುವುದನ್ನ ತಿಳಿದುಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಯಾರ ಅಜ್ಜಿಯ ತೋಟಕ್ಕೆ? ಕಿಶೋರನ ಅಜ್ಜಿಯ ತೋಟಕ್ಕೆ. ನೋಡಿ, ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ಮರಗಳಿವೆ. ಅಡಿಕೆ ತೋಟ ದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿವೆ. ಮಕ್ಕಳೆಲ್ಲರೂ ಗದ್ದೆಯ ಹತ್ತಿರ ಬಂದು ತಲುಪಿದರು. ಸೊ ಏನಾಗ್ತದೆ, ಇಲ್ಲಿ ಕಿಶೋರನ ಅಜ್ಜಿಯ ತೋಟಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಹೋಗ್ತಾ ಇದ್ದಾರೆ ಯಾರು? ಆ ಕಣಬೂರು ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ತಮ್ಮ ಗುರುಗಳೊಂದಿಗೆ ಕಿಶೋರನ ಅಜ್ಜಿಯ ತೋಟಕ್ಕೆ ಹೋಗ್ತಾ ಇದ್ದಾರೆ. ಆ ಅಜ್ಜಿಯ ತೋಟ ಎಲ್ಲಿದೆ, ಆ ಅಜ್ಜಿಯ ಮನೆ ಹಿಂದೆಗಡೆ ಏನಿದೆ, ಬೆಟ್ಟ ಇದೆ. ಆ ಬೆಟ್ಟದ ಪ್ರದೇಶದಲ್ಲಿ ಏನಿದೆ, ಗೇರು ಮರಗಳು, ಆ ಗುಡ್ಡ ಬೆಟ್ಟ ಗುಡ್ಡದಲ್ಲಿರ್ತಕ್ಕಂತಹ ಆ ಪ್ರದೇಶದಲ್ಲಿ ಏನಿದೆ, ಗೇರು ಮರಗಳನ್ನ ಬೆಳೆದಿದ್ದಾರೆ. ಜೊತೆಗೆ ಗೇರು ಅಂತ ಒಂದು ಗೇರು ಹಣ್ಣು ಸಿಗುತ್ತೆ ಅಲ್ವಾ, ಕಪ್ಪು ಹಣ್ಣು ಅದು. ಸೊ ಅದು ಒಣಗಿದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ತಿಂತಾರೆ ಅದನ್ನು. ಸೊ ಮೊದಲೇ ತಿಂದ್ರೆ ಏನಂತಂದ್ರೆ ಮುಖಕ್ಕೆಲ್ಲ ಅದರ ರಸ ಇಲ್ಲೆಲ್ಲ ಹಾಕೊಂಡು ತಂದ್ರೆ ಮುಖ ವಿಕಾರವಾಗ್ತದ, ಬಾಯ್ತದ, ಇಲ್ಲೆಲ್ಲ ಏನಾಗ್ತದ, ಸುಕ್ಕು ಕಟ್ಟಿ ಹೋಗ್ತದ ಚರ್ಮ. ಸೊ ಆ ತರದ ಹಣ್ಣು, ಆ ಹಣ್ಣನ್ನು ಏನ್ ಮಾಡ್ತಾರೆ ಅಂದ್ರೆ ಒಣಗಿದ ಮೇಲೆ ತಿಂತಾರೆ. ಸೊ ಹಾಗಾಗಿ ಗೇರು ಮರಗಳು ಇದ್ವು. ಜೊತೆಗೆ ಅಡಿಕೆ ತೋಟ ಇತ್ತು. ಆ ತೋಟವನ್ನ ದಾಟಿ ಮುಂದೆ ಹೋದ್ರೆ ಏನ್ ಮಾಡ್ತದೆ, ಅಲ್ಲಿ ಒಂದು ಭತ್ತದ ಗದ್ದೆಗಳಿದ್ದಾವೆ. ಮಕ್ಕಳೆಲ್ಲರೂ ಏನ್ ಮಾಡ್ತಾರೆ, ಆ ಗದ್ದೆಯ ಹತ್ತಿರ ಬಂದು ತಲುಪ್ತಾರೆ. ಯಾರ ಜೊತೆಗೆ? ತಮ್ಮ ಶಿಕ್ಷಕರೊಡನೆ, ಅಂದ್ರೆ ಗುರುಗಳೊಡನೆ ಏನ್ ಮಾಡ್ತಾರೆ, ಮಕ್ಕಳೆಲ್ಲರೂ ಏನ್ ಮಾಡ್ತಾರೆ, ಮೊದಲು ಕಿಶೋರನ ಅಮ್ಮನ ಮನೆ ಹತ್ರ ಹೋಗ್ತಾರೆ. ಆ ಅಜ್ಜಿಯ ಮನೆ ಹಿಂದೆ ಏನಿದೆ, ಬೆಟ್ಟ ಗುಡ್ಡ ಇದೆ. ಆ ಗುಡ್ಡದಲ್ಲಿ ಏನಿದಾವೆ, ಗೇರು ಮರಗಳಿದ್ದಾವೆ. ಆ ಗೇರು ಮರಗಳಾದ್ಮೇಲೆ ಏನ್ ಮಾಡ್ತಾರೆ, ಅವರು ಮುಂದೆ ಸಾಗಿದ್ರೆ ಅಲ್ಲೊಂದು ತೋಟ ಬರುತ್ತೆ. ಯಾವ ತೋಟ? ಅಡಿಕೆಯ ತೋಟ ಬರುತ್ತೆ. ಆ ಅಡಿಕೆಯ ತೋಟವನ್ನು ದಾಟಿ ಮುಂದೆ ತಾವು ಹೋದ್ರೆ ಏನಾಗ್ತದೆ, ಅಲ್ಲಿ ಭತ್ತದ ಗದ್ದೆ ಬರ್ತದ. ಎಲ್ಲಾ ಮಕ್ಕಳು ಏನ್ ಮಾಡ್ತಾರ, ಆ ಭತ್ತದ ಗದ್ದೆ ಹತ್ತಿರ ಬರ್ತಾರೆ. ನೋಡಿ, ಇದು ಯಾವ ಬೆಳೆ ಎಂದು ಪೀಟರ್ ಪ್ರಶ್ನಿಸಿದ. ಇದು ಭತ್ತದ ಬೆಳೆ ಎಂದರು ಗುರುಗಳು.
ಸೊ ಅದರಲ್ಲಿ ಆ ಮಕ್ಕಳಲ್ಲಿ ಪೀಟರ್ ಅಂತಕ್ಕಂತ ಒಬ್ಬ ಹುಡುಗ ಏನಂತ ಕೇಳ್ತಾನ, ಆ ಭತ್ತವನ್ನು ನೋಡಿ ಇದು ಯಾವ ಬೆಳೆ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಕೇಳಿದಾಗ ಏನ್ ಮಾಡ್ತಾರೆ ಗುರುಗಳು, ಇದು ಭತ್ತದ ಬೆಳೆ ಅಂತ ಹೇಳಿ ಹೇಳ್ತಾರೆ. ಓ ಇದೇನಾ ಭತ್ತದ ಪೈರು, ತೆನೆಗಳನ್ನು ಕೈಯಿಂದ ಮುಟ್ಟಿ ಪ್ರಶ್ನಿಸಿದ ಪೀಟರ್. ಆ ಭತ್ತದ ತೆನೆಯನ್ನ ಕೈಯಲ್ಲಿ ಹಿಡಿದು ಏನು ಕೇಳ್ತಾನೆ, ಓ ಇದೇನಾ ಭತ್ತದ ಬೆಳೆ ಅಂತಂದ್ರೆ ಅದು ಭತ್ತದ ಪೈರು ಇದೇನಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾನೆ. ಪೈರು ಮೀನ್ಸ್ ತೆನೆ ಕೊಡುವಂತಹ ಬೆಳೆ. ಪೈರು ಅಂದ್ರೇನು? ಪೈರು ಅಂದ್ರೆ ಏನಂದ್ರೆ ತೆನೆ ಕೊಡುವ ಬೆಳೆ. ಸೊ ಪೀಟರ್ ಅಂತಕ್ಕಂಥ ಹುಡುಗ ಏನ್ ಮಾಡ್ತಾರೆ, ಭತ್ತದ ಪೈರನ್ನ ಭತ್ತ ಹಿಡಿದುಕೊಂಡು ಏನ್ ಮಾಡ್ತಾರೆ, ಓ ಇದೇನಾ ಭತ್ತದ ಪೈರು ಅಂತ ಹೇಳಿ ಕೇಳ್ತಾನೆ. ಒಂದು ಭತ್ತದ ತೆನೆಯನ್ನು ಕಿತ್ತುಕೊಟ್ಟು ತಗೋ, ಇದನ್ನು ಬಿಡಿಸಿ ನೋಡು ಎಂದರು ಗುರುಗಳು. ಏನ್ ಮಾಡ್ತಾರೆ ಆ ಗುರುಗಳ ಭತ್ತದ ಒಂದು ತೆನೆಯನ್ನು ಕಿತ್ತು ಆತನ ಕೈಗೆ ಕೊಡ್ತಾನೆ. ಕೊಟ್ಟು ಏನ್ ಮಾಡ್ತಾರೆ ಅವರು, ನೋಡು ಇದನ್ನ ಬಿಡಿಸಿ ನೋಡು, ಇದರಲ್ಲಿ ಏನ್ ಸಿಗ್ತದ, ಏನ್ ಕಾಣ್ತದ ನಿನಗೆ ಅಂತಕ್ಕಂಥದ್ದನ್ನ ಆ ಭತ್ತದ ಪೈರನ್ನು ಬಿಡಿಸಿ ನೋಡು ಅಂತೇಳಿ ಕೊಡ್ತಾರೆ. ಶೀಲ ತಾನೂ ಒಂದು ತೆನೆ ಕೀಳಲು ಬಾಗಿದಾಗ ಒಂದು ಕಪ್ಪೆ ಚಂಗನೆ ಕುಪ್ಪಳಿಸಿತು. ಹಾಗಾದ್ರೆ ಪೀಟರ್ಗೆ ಗುರುಗಳು ಕೊಟ್ಟರು, ಹಾಗಾದ್ರೆ ಏನ್ ಇರುತ್ತೆ ಅದ್ರ ಅಂತಕ್ಕಂಥದ್ದನ್ನು ನೋಡೋಣ ಅಂತ ಹೇಳಿ ಮಾಡಿದ್ರೆ, ಶೀಲ ಅಂತಕ್ಕಂತಹ ಒಬ್ಬ ಹುಡುಗಿ ಕೂಡ ಏನ್ ಮಾಡಿದ್ರೆ ಅದನ್ನ ಭತ್ತದ ತೆನೆಯನ್ನು ಕೇಳಲಿಕ್ಕೆ ಮುಂದೆ ಬಾಗ್ತಾಳೆ. ಬಾಗಿದ ಏನ್ ಮಾಡುತ್ತೆ, ಅಲ್ಲಿ ಕಪ್ಪೆ ಇರುತ್ತೆ, ಕಪ್ಪೆದ್ದು ಏನ್ ಮಾಡುತ್ತೆ ಚಂಗನೆ ಏನ್ ಮಾಡ್ತದ ಜಿಗಿಯುತ್ತೆ. ನೋಡಿ ಕುಪ್ಪಳಿಸಿದಾಗ ಏನಾಗುತ್ತೆ, ಸರಸರ ಸರ ಒಂದು ಹಾವು ಹತ್ತಿರದಲ್ಲಿ ಸರಿದು ಹೋಯಿತು. ಆ ಕಪ್ಪೆ ಯಾವಾಗ ಚಂಗನೆ ಜಿಗಿಯುತ್ತದೆ, ಇವಳು ಯಾವಾಗ ಬಾಗಿದಾಗ ಆ ಕಪ್ಪೆ ಜಿಗಿತಿದೆ ಯಾವಾಗ, ಆಮೇಲೆ ಏನಾಗ್ತದೆ ಅಲ್ಲಿರ್ತಕ್ಕಂಥ ಒಂದು ಹಾವು ಸರಸರ ಸರಸರ ಏನ್ ಮಾಡ್ತದ ಅಲ್ಲಿಂದ ಹೋಗ್ತದ. ನೋಡಿ ಮಕ್ಕಳು ಭಯದಿಂದ ಹಿಂದೆ ನೆಗೆದರು. ಏನ್ ಮಾಡ್ತಾರೆ ಹಾವನ್ನು ನೋಡಿದ ತಕ್ಷಣ ಕಪ್ಪರನ್ನ ಏನ್ ಮಾಡ್ತಾರೆ ಅವರು ಕೂಡ ಹಿಂದಕ್ಕೆ ಸರಿತಾರೆ. ಯಾಕೆ ಹಾವನ್ನು ನೋಡಿದಾಗ ಭಯ ಅನ್ಸುತ್ತಲ್ವ, ಯಾರಿಗೆ ಭಯ ಇರಲ್ಲ ಹೇಳಿ ಅಲ್ವಾ. ಸೊ ಹಾವನ್ನು ಕಂಡ ತಕ್ಷಣ ಏನ್ ಮಾಡ್ತಾರೆ ಅವರು ಚಂದ ಅಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಚಂದನೆಯ ಹಾರಿ ಹಿಂದೆ ಸರಿಯುತ್ತಾರೆ. ಹೆದರಬೇಡಿ, ಅವು ನಮಗೆ ಏನೂ ಮಾಡುವುದಿಲ್ಲ. ಹಾವು ಕಪ್ಪೆ ಕೀಟ ಹಕ್ಕಿ ಮೊಲ ಹಂದಿ ಮುಂಗುಸಿ ಮುಂತಾದ ಪ್ರಾಣಿಗಳು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಇರುತ್ತವೆ ಎಂದರು ಗುರುಗಳು. ಯಾವಾಗ ಮಕ್ಕಳು ಭಯಭೀತರಾಗಿ ಎದುರು ಹಿಂದೆ ಸರ್ ನಿಂತ್ಕೊಂಡ್ರು ಆಗ ಆ ಗುರುಗಳು ಹೇಳ್ತಾರೆ, ಯಾರು ಭಯ ಪಡಬೇಡಿ, ಯಾರು ಹೆದರಬೇಡಿ. ಏನಾಗ್ತದ ತೋಟ ಅಂದಾಗ ಸಾಮಾನ್ಯವಾಗಿ ಗದ್ದೆ ತೋಟಗಳಲ್ಲಿ ಏನಿರ್ತವೆ, ಈ ಕಪ್ಪೆ ಕೀಟ ಮೊಲ ಹಕ್ಕಿ ಹಂದಿ ಮುಂಗುಸಿ ಇವೆಲ್ಲವುಗಳು ಏನ್ ಮಾಡ್ತವೆ ಅಲ್ಲಿ ಸಾಮಾನ್ಯವಾಗಿ ಇರುತ್ತವೆ. ಅವು ನಮ್ಮನ್ನ ಏನೂ ಮಾಡುವುದಿಲ್ಲ, ನಾವೇನಾದ್ರೂ ಅವುಗಳಿಗೆ ತೊಂದರೆ ಕೊಟ್ಟಾಗ ಮಾತ್ರ ಏನ್ ಮಾಡ್ತವು ನಮಗೆ ತೊಂದರೆಯನ್ನ ಕೊಡ್ತವೆ ಅಲ್ವಾ. ಹಾಗಾಗಿ ಏನ್ ಮಾಡಬಾರ್ದು, ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ಗುರುಗಳು ಏನ್ ಮಾಡ್ತಾರೆ ಆ ಮಕ್ಕಳಿಗೆ, ಭಯಭೀತರಾದಂತಹ ಮಕ್ಕಳಿಗೆ ಏನ್ ಮಾಡ್ತಾರೆ ಧೈರ್ಯವನ್ನ ಹೇಳ್ತಾರೆ. ನೋಡಿ ಏನಾಗ್ತದೆ, ಮಕ್ಕಳು ಮಾತನಾಡುತ್ತಾ ಗದ್ದೆಯ ಹುದುವಿನಲ್ಲಿ ನಡೆದು ತೋಡು ದಾಟಿ ಅಡಿಕೆ ತೋಟಕ್ಕೆ ಬಂದರು. ಅವಾಗ ಗುರುಗಳು ಯಾವಾಗ ಸಮಾಧಾನ ಮಾಡ್ತಾರೋ ಆಮೇಲೆ ಭಯಮುಕ್ತರಾಗಿ ಮಾಡ್ತಾರೆ ಮಕ್ಕಳು. ಏನ್ ಮಾಡ್ತಾ ಮಾತನಾಡ್ತಾ ಆ ಗದ್ದೆಯ ಬದು ಇರುತ್ತಲ್ವ, ಒಡ್ಡು ಅಂತ ಏನ್ ಕರಿತೀವಲ್ವ ನಾವು, ಬದು ಇರುತ್ತಲ್ಲ. ಸೊ ಆ ಬದುವಿನ ಮೇಲೆ ಮಾಡ್ತಾರೆ ಅವರು ನಡೆದುಕೊಂಡು ತೋಡು, ತೋಡು ಮೀನ್ಸ್ ಕಾಲುವೆ. ಕಾಲುವೆಯನ್ನ ದಾಟಿ ಏನ್ ಮಾಡ್ತಾರೆ ಅವರು ಮುಂದಕ್ಕೆ ಬರ್ತಾರೆ. ಎಲ್ಲಿ ಬರ್ತಾರೆ, ಅಡಿಕೆಯ ತೋಟಕ್ಕೆ ಬರ್ತಾರೆ ಅಲ್ವಾ. ಗದ್ದೆಯನ್ನು ವೀಕ್ಷಣೆ ಮಾಡ್ತಾರೆ, ವೀಕ್ಷಣೆ ಮಾಡಿದ್ಮೇಲೆ ಮಾಡ್ತಾರೆ ಅಲ್ಲಿ ಕಾಲುವೆ ಇರುತ್ತೆ, ನೀರು ಹೋಗ್ಲಿಕ್ಕೆ ನೀರು ಬಿಡ್ಲಿಕ್ಕೆ ಗದ್ದೆಗೆ ಮಾಡ್ತಾರೆ ಕಾಲುವೆಯನ್ನ ಮಾಡಿರ್ತಾರೆ ಅಲ್ವಾ. ಕಾಲುವೆಯನ್ನು ದಾಟಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು, ಅಡಿಕೆಯ ತೋಟ ಇರುತ್ತೆ, ಆ ಅಡಿಕೆಯ ತೋಟಕ್ಕೆ ಬರ್ತಾರೆ. ನೋಡಿ ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೀರಿ, ಓ ಇಲ್ಲಿ ನೋಡಿ ಸವತೇಕಾಯಿ ಎಂದಳು. ಏನ್ ಮಾಡ್ತಾರ ಆ
ಗದ್ದೆಯನ್ನು ದಾಟಿ ಬಂದ ಕಾಲುವೆಯನ್ನು ದಾಟಿ ಬಂದ ತಕ್ಷಣ ಏನಂತಾರೆ, ಆ ತೋಟದ ನಡುವೆ ಅಲ್ಲಿ ನಿಂತಿರ್ತಕ್ಕಂತಹ ಏನ್ ಮಾಡ್ತಾರೆ ಅಲ್ಲಿ ಹಣ್ಣುಗಳು ಇರ್ತಿರ್ತವೆ, ಆ ಹಣ್ಣನ್ನ ಆರಿಸಿ, ಹೆಕ್ಕಿ ಮೀನ್ಸ್ ಆರಿಸಿ. ಏನ್ ಮಾಡ್ತಾರೆ ಅಲ್ಲಲ್ಲಿ ಮಧ್ಯದಲ್ಲಿ ನಿಂತಿದ್ದಂತಹ ಹಣ್ಣುಗಳನ್ನ ಎತ್ಕೊಳ್ತಾಳೆ. ಎತ್ಕೊಂಡು ಏನ್ ಮಾಡ್ತಾಳೆ, ಓ ಇಲ್ಲಿ ನೋಡಿ ಸೌತೆಕಾಯಿ ಎಂತಾಳೆ. ಅದಕ್ಕೆ ಇನ್ನೊಬ್ಬ ಹೇಳ್ತು, ನೋಡಿ ಇಲ್ಲಿ, ಅಲ್ಲಲ್ಲ ಅದು ಹೀರೆಕಾಯಿ ಎಂದನು ರಫೀಕ್. ರಫೀಕ್ ಏನ್ ಮಾಡ್ತಾನೆ ಅಲ್ಲಿ ಮೇರಿ ಅವಗೂ ಇದ್ದು ಸೌತೆಕಾಯಿ ನೋಡಿ ಅಂದಾಗ ಏನ್ ಮಾಡ್ತಾಳ ಅಲ್ಲಿದ್ದಂತ ರಫೀಕ್, ಅಲ್ಲ ಅಲ್ಲ ಅದು ಯಾವ ಕಾಯಿ, ಹೀರೆಕಾಯಿ ಅಂತ ಹೇಳ್ತಾನೆ. ಅದಕ್ಕೆ ಎರಡೂ ಅಲ್ಲ, ಅದು ಕೋಕೋ ಹಣ್ಣು, ಇದನ್ನು ಚಾಕೊಲೇಟ್ ತಯಾರಿಸಲು ಬಳಸುತ್ತಾರೆ. ಯಾವುದೋ ಪ್ರಾಣಿ ಅದನ್ನು ಕಿತ್ತು ಹಾಕಿದೆ, ಬಹುಶಃ ಅಳಿಲೇ ಇರಬೇಕು ಎಂದರು ಗುರುಗಳು. ಅಲ್ಲ ಅಲ್ಲ ಮಕ್ಕಳೇ, ನೀವಿಬ್ರು ಹೇಳ್ತಕ್ಕಂಥದ್ದು ತಪ್ಪು. ಯಾವುದು ಹೀರೆಕಾಯಿನೂ ಅಲ್ಲ, ಅದು ಸವತೆಕಾಯಿನೂ ಅಲ್ಲ, ಅದು ಎಂತ ಹಣ್ಣು, ಕೋಕೋ ಹಣ್ಣು. ಸೊ ಆ ಹಣ್ಣಿನಿಂದ ಏನ್ ಮಾಡ್ತಾರೆ, ನೀವು ತಿಂತೀರಲ್ವಾ ಆ ಚಾಕೊಲೇಟ್ ಅನ್ನ ಮಾಡ್ತಾರೆ. ಬಹುಶಃ ಅದು ಏನಾಗಿದೆ, ಅಳಿಲು ಆ ಹಣ್ಣನ್ನು ತಂದು ಇಲ್ಲಿ ಬಿಟ್ಟಿರಬೇಕು, ಅರ್ಧ ತಿಂದು ಇಲ್ಲಿ ಕೆಳಗೆ ಕೆಡವಿರಬೇಕು ಅಂತೇಳಿ ಗುರುಗಳು ಹೇಳ್ತಾರೆ. ತಿಳಿತ ಮಕ್ಕಳೇ, ಮುಂದಿನ ಪಾಠವನ್ನು ನಾವೇ ಮಾಡೋಣ, ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.